ಮಗ ಕನ್ನಡ ರಾಜ್ಯೋತ್ಸವ ಬಂತು, ಇನ್ಮೇಲೆ ಏನೇ ಮಾತಾಡೋದು ಕನ್ನಡದಲ್ಲೇ ಮಾತಾಡಬೇಕು, ಇದೇ ನನ್ನ ಹೊಸ ಪ್ರತಿಜ್ಞೆ. ಜೈ ಮಹಿಷ್ಮತಿ ಮಯೂರ ವರ್ಮ. ವಾವ್, ಶಿ ಸೋ ಫೇರ್. ಏಯ್, ಅದನ್ನೇ ಕನ್ನಡದ ಹೇಳು. ಜಾತ್ರೆ ತರ ಇದ್ದಾಳೆ ಅಂತ. ಭಾಳ ಖುಷಿ ಆಗ್ತಿದೆ ಅಲ್ಲಿ. ಈಗ ನಮ್ಮ ನೆಕ್ಸ್ಟ್ ಫಿಲಮಲ್ಲಿ 6 ಜನ ಹೀರೋಗಳು ಇರ್ತಾರೆ, 2 2 ಹೀರೋಯಿನ್ ಇರ್ತಾರೆ. ತುಂಬ ಖುಷಿ ಆಯಿತು ಸರ್. ನಿಮ್ಮೂರು? ಹಾಸನ್ ಡಾರ್ಲಿಂಗ್, ಹಾಸನ್. ಓಹ್, ನಮಸ್ಕಾರ. ಆರಾಮ? ನಾನು ಅಲ್ಲಿ ಬೌಲಿಂಗ್ ಮಾಡೋಣ ಅಂತ ಹೋಗಿದ್ದೆ, ಆದರೆ ಅಲ್ಲಿ ಯಾರು ಗುಡ್ ಬ್ಯಾಟ್ಸ್ಮನ್ಸ್, ಅದಕ್ಕೆ ನಾನು ಬೌಲಿಂಗೇ ಮಾಡಲಿಲ್ಲ. ಓಹ್, ಎಷ್ಟು ಕ್ಯೂಟಾಗಿದ್ದೀರ ನೀವು. ಏನು ಇವ್ರ ಹೆಸರು? ಮೌಲಿ. ಮೌಲಿ, ನಾಯಿಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಾನೆ, ಇನ್ನು ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡಲ್ಲ. ಎಷ್ಟು ತಿನ್ನಿದ್ದೀರ? ನೀವು ತಿನ್ನಲ್ಲ. ಏ ಅಂಕಲ್, ನೀನು ಇವರಿಗೆ ಪೆಡಿಗ್ರಿ ಹಾಕಲ್ಲ. ಏನು ಅಂಕಲ್, ನೀನು ಇವರನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಹಲೋ. ಹಾಂ, ಏಯ್, ಅವನಿಗೆ ನಾನು ಹೇಳೋದನ್ನ ಹೇಳು, ನೀನೇ ಏನೇನೋ ಹೇಳ್ಬೇಡ. ಫಸ್ಟು ನಾನು ಹೇಳೋದನ್ನ ಕೇಳಿಸ್ಕೋ, ಆಮೇಲೆ ನೀನು ಅವನ ಹತ್ರ ಹೋಗಿ ಹೇಳು, ಆಯಿತಾ? ಆಮೇಲೆ ನಾನು ಎಷ್ಟು ಹೇಳ್ತೀನೋ ಅಷ್ಟೇ ಹೇಳು, ಒಂಚೂರು ಜಾಸ್ತಿ ಹೇಳ್ಬಾರ್ದು, ಗೊತ್ತಾಯ್ತಾ? ಹಾಂ. ವೈ ಶುಡ್ ಐ ಸ್ಪೀಕ್ ಇನ್ ಕನ್ನಡ? ನನ್ನ ಮಗಂಡು 10-12 ವರ್ಷ ಇಲ್ಲೇ ಇಟ್ಕೊಂಡು ನಾನು ಯಾಕೆ ಕನ್ನಡ ಮಾತಾಡಬೇಕು ಅಂತ ಹೇಳೋರಿಗೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ ನನ್ನ ಮಗಂಡು. ಅದಿರಲಿ, ಏನು ನವೆಂಬರ್ 1 ಬಿಡೋ ವೀಡಿಯೋನ ಇವಾಗ ಬಿಡ್ತಾ ಇದೆಯಾ? ಲೇ, ನವೆಂಬರ್ 1 ಕನ್ನಡಿಗರಾಗ್ಬಿಡ್ರೋ, ನಂಬರ್ 1 ಕನ್ನಡಿಗರಾಗ್ರೋ. ಲೇ, ಅದನ್ನೇ ಕನ್ನಡದಲ್ಲಿ ಹೇಳೋ. ಕನ್ನಡದಲ್ಲ, ನಮ್ಮ ವಾಹಿನಿಯ ಚಂದಾದಾರರಾಗಬೇಕಂದ್ರೆ ಕೆಳಗಡೆ ಅದನ್ನು ಒತ್ತುಬಿಟ್ಟು ಗಂಟೆ ಬರೆಸ್ಬಿಡಿ.